ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಒಬ್ಬಟ್ಟನ್ನು ತೊಗೋಬೋದಾ ಅನ್ನೋದ್ರ ಬಗ್ಗೆನೇ, ಯಾಕಂದರೆ ತುಂಬ ಕ್ವೆಶನ್ಸ್ ಕೂಡ ಬಂದಿದೆ ಒಬ್ಬಟ್ಟು ತೊಗೊಂಡ್ರೆ ಏನಾದರೂ ಆಗುತ್ತಾ ತೊಂದರೆ ಅಂತ. ಸೊ ಒಬ್ಬಟ್ಟಿಂದ ಏನೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಉದಾಹರಣೆಗೆ ಕಾಯಿ ಒಬ್ಬಟ್ಟಾದರೂ ಆಗಿರ್ಬೋದು, ಇಲ್ಲಾಂದರೆ ಬೇಳೆ ಒಬ್ಬಟ್ಟಾದರೂ ಆಗಿರ್ಬೋದು. ಆದರೆ ಜಾಸ್ತಿ ತಿಂದರೆ ಏನಾಗುತ್ತೆ, ಲಿಮಿಟಾಗಿ ಯಾರು ತಿನ್ನಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಬೆಳಗ್ಗೆ ಮಾಡಿದ್ದೀರಾ, ಇವಾಗ ಹಬ್ಬಕ್ಕೆ ಹೇಗೂ ತಿಂದು ಮಾಡಿದ್ದೀರಾ ಅಂದರೆ, ಒಂದು ಎರಡು ತಗೊಳ್ಳಿ. ತಗೊಂಡಿದ್ದಾದಮೇಲೆ ಬಿಸಿನೀರನ್ನು ಕುಡೀರಿ, ತುಪ್ಪ ಜಾಸ್ತಿ ಆ್ಯಡ್ ಮಾಡಿಬಿಡಿ. ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಸ್ಲೋ ಇರುತ್ತೆ. ಸೊ ನೀವು ತುಪ್ಪ ಹಾಕ್ಕೊಂಡು ತಿನ್ನುವಾಗ ಅದು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಲ್ಲ. ಜಾಸ್ತಿ ಹಾಕೋಬೇಡಿ, ಒಂದು ಒಬ್ಬಟ್ಟಿಗೆ ಸಿಂಪಲಾಗಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಬಿಸಿನೀರನ್ನು ಕುಡಿಯೋದನ್ನು ಮರೆಯೋಕ್ಕೆ ಹೋಗಬೇಡಿ. ಕಾಯಿ ಒಬ್ಬಟ್ಟು ತಿಂದರೆ ನಿಮಗೆ ಜಾಸ್ತಿ ತಿನ್ನಬೇಕು ಅನ್ಸಲ್ಲ, ಬೇಳೆ ಒಬ್ಬಟ್ಟಾದರೆ ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ತಪ್ಪೇನಿಲ್ಲ, ಬಟ್ ಆದರೆ ಅದು ಬಂದು ಗ್ಯಾಸ್ಟ್ರಿಕನ್ನು ಉಂಟು ಮಾಡುತ್ತೆ, ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಸ ಇದೆಲ್ಲನೂ ಆಗುತ್ತೆ. ಸೊ ಒಂದು ಎರಡು, ಬೆಳಗ್ಗೆ ಒಂದು ಎರಡು ತಿಂದಿದ್ದೀರಾ ಅಂದರೆ ಸಂಜೆ ಒಂದೋ ಎರಡೋ ಅಷ್ಟರಲ್ಲೇ ಮುಗಿಸ್ಕೊಳ್ಳಿ. ಜಾಸ್ತಿ ಬೇಡ, ಒಂದು ತುಂಬ ತೆಳ್ಳಗಿದೆ ಅಂತಂದರೆ ಒಂದು ನಾಲ್ಕು ಒಳಗಡೆ ಆ ದಿವಸಕ್ಕೆ. ಸೊ ಇಲ್ಲ, ಒಂದು ಎರಡು ಅಷ್ಟರಲ್ಲೇ ನೀವು ಮುಗಿಸ್ಕೋಬೇಕು. ಜಾಸ್ತಿ ಊಟ ತಿಂದಂಗೆ ಏನಾದರೂ ತಿಂದ್ರಿ ಅಂದರೆ ಖಂಡಿತವಾಗ್ಲೂ ಹೊಟ್ಟೆ ನೋವು ಬರುತ್ತೆ, ಮತ್ತು ಬೆಲ್ಲ ಹಾಕಿರೋದ್ರಿಂದ ಉರಿಮೂತ್ರ ಬರೋದಕ್ಕೆ ಚಾನ್ಸಸ್ ಇರುತ್ತೆ, ಉಷ್ಣ ಸ್ವಲ್ಪ ಬೆಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಡಯಾಬಿಟೀಸ್ ಇರೋರು ಬಂದು ಒಂದು ತಗೊಳ್ಳಿ, ಯಾಕಂದರೆ ಖಂಡಿತವಾಗ್ಲೂ ಡಯಾಬಿಟೀಸ್ ಲೆವೆಲ್ ಬಂದು ಏರೋದಕ್ಕೆ ಚಾನ್ಸ್ ಇರುತ್ತೆ ನಿಮಗೆ. ನೀವು ಕಮ್ಮಿಯಾಗಿ ತೊಗೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಹೊಟ್ಟೆ ಉಬ್ಸ ಬರೋದು, ಹೊಟ್ಟೆ ನೋವು ಬರೋದು, ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನ್ಸೋದು, ಇವೆಲ್ಲನೂ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿರೋರಿಗೆ ಆಗುತ್ತೆ, ಪ್ರೆಗ್ನೆನ್ಸಿಲಿರೋರು ನೋಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಸೊ ತುಪ್ಪ ಕಮ್ಮಿ ಮಾಡ್ಕೊಳ್ಳಿ, ಹಾಲು ಬೇಕಾದ್ರೆ ಬೆರೆಸಿ ತಿನ್ಕೊಳ್ಳಿ. ಸೊ ಅನ್ನೆಸೆಸರಿಯಾಗಿ ಆಗುವಂಥ ಪ್ರಾಬ್ಲಮ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಬ್ಬಗಳ ಟೈಮಲ್ಲಿ ಮೈಲ್ಡಾಗಿ ಊಟ ಮಾಡ್ಕೋಬೇಕು, ರಸಂ ಕುಡೀರಿ, ಇಲ್ಲ ಅಂದರೆ ಬಿಸಿನೀರು ಕುಡೀರಿ, ಲಿಮಿಟಾಗಿ ತಿನ್ನಿ. ಅಷ್ಟು ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಡಯಾಬಿಟೀಸ್ ಇರೋರು ಬಂದು ಸಿಹಿಯನ್ನು ಕಂಟ್ರೋಲ್ ಆಗಿ ತಿಂದರೆ ಅಷ್ಟೇ ಸಾಕು. ತುಪ್ಪ ಎಣ್ಣೆ ಇದೆಲ್ಲ ಕಮ್ಮಿಯಾಗಿ ಆ್ಯಡ್ ಮಾಡಿ ತಿಂದರೆ ಅಷ್ಟೇ ಸಾಕು. ಇವಡೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಪ್ರೆಗ್ನೆನ್ಸಿಲಿ ಇರಬೇಕಾದ್ರೆ ಪ್ರತಿಯೊಂದು ಊಟ ಕೂಡ ಜೀರ್ಣಕ್ರಿಯೆಯನ್ನು ಲೇಟಾಗೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಬ್ಬಟ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮೇ ತೊಗೊಳುತ್ತೆ. ಹಾಗಾಗಿ ಜಾಸ್ತಿ ತಿನ್ನೋದು ಬೇಡ, ಲಿಮಿಟಾಗಿ ತಿನ್ನೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಟೇಕ್ ಕೇರ್, ಬಾಯ್.